ಸಿದ್ದಿ ವಿನಾಯಕ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ರೈಟ್. ಈ ಸಿನಿಮಾದ ಆಡಿಯೋ ಲಾಂಚ್ ಆಗಿದೆ ಇವತ್ತು, ಟ್ರೇಲರ್ ಕೂಡ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ, ಸ್ಪೆಷಲಿ ಮಾಧ್ಯಮ ಮಿತ್ರರು, ಹಾಗೆ ಬಂದಿರುವಂತಹ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು, ಹಿತೈಷಿಗಳು, ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಉಮಾಪತಿ ಸರ್ ಹೇಳಿದ ಹಾಗೆ ನಿಮ್ಮ ಸ್ಟೇಟಸ್ನಲ್ಲಿ ರಾರಾಜಿಸಿ ರೈಡ್ ಇನ್ ಮುಂದೆ ಸಿನಿಮಾ ಜರ್ನಿ ಕೂಡ ತುಂಬಾ ಚೆನ್ನಾಗಿರಲಿ ರೈಟ್ ಟೀಮ್ಗೆ ಅಂತ ಹಾರೈಸ್ತಾ. ಮಾಧ್ಯಮದವ್ರಿಗೂ ಮತ್ತೆ ಗಣ್ಯ ವ್ಯಕ್ತಿಗಳಿಗೂ ನನ್ನ ಕಡೆಯಿಂದ ನಮಸ್ತೆ. ನಂದು ಇದು ಫಸ್ಟ್ ಡೆಬ್ಯೂ ಮೂವಿ. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ. ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು ಈ ರೈಡ್ ಹೋಗೋಣ, ಒಂದು ಥ್ರಿಲ್ಲಿಂಗ್ ಏನಾದರೂ, ಇವಾಗ ಟ್ರಕ್ಕಿಂಗ್ ಅಂತ ಹೋಗ್ತೀವಿ, ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ, ಸೊ ಅಲ್ಲೇ ಹೋಗೋಣ, ಅಲ್ಲೇ ಹೋಗೋಣ, ಮಾಡ್ತಿರೋ ಕೆಲಸನೇ ಮಾಡೋಕೆ ಹೋಗೋದು ಜಾಸ್ತಿ. ಸೊ ಆ ಥರ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಬೇಡ ಬೇಡ ಅಂತ ಹೇಳಿದ್ರು ಕರ್ಕೊಂಡು ಹೊಂಟೋಗ್ತಾರೆ. ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನುಭವಿಸಲ್ಲ, ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ. ಸೊ ಈ ಥರ ಇರುತ್ತೆ ನಂದು ಸಾಫ್ಟ್ವೇರ್ ಕ್ಯಾರೆಕ್ಟರ್. ನಂದು ಡೀಸೆಂಟ್ ಆಗಿರ್ತೀನಿ, ಡೀಸೆಂಟ್ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀನಿ, ಇವ್ರ ಜೊತೆ ಸೇರಿ ಹಂಗೆ ಸಿನಿಮಾದಲ್ಲಿ ಆಗುತ್ತೆ. ಸೊ ಅಷ್ಟು ಹೇಳಕ್ ಬರ್ತೀನಿ ಸರ್. ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾರ್ ಸರ್, ನಮ್ಮ ಡೈರೆಕ್ಟರ್ ಸರ್, ಇನ್ನೊಂದ್ ವಾರ ಇದೆ ಶೂಟ್ ಅನ್ನಂಗೆ, ಕೇಶು ಹಿಂಗಿದೆ ಹಿಂಗ್ ಮಾಡೋಣ, ಹಿಂಗೆ ಹೊಡ್ಬಿಡು, ಹಿಂಗೆ ರೆಡಿ ಆಗ್ಬಿಡು ಅಂದ್ರು. ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಶೂಟಿಂಗ್ ಅಂತ ಹೇಳ್ತಾ ಇದಾರೆ, ನಾನು ಅದ್ ಮಾಡ್ಲಾ ಇದ್ ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದೆ. ಸೊ ಒಂದು 6 ದಿವಸ ಮ್ಯಾಕ್ಸಿಮಮ್, ಒಂದು 6 ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ, ಆಕ್ಟಿಂಗ್ ಪ್ಲಸ್ ಡ್ಯಾನ್ಸು. ಡ್ಯಾನ್ಸ್ ನಮ್ಮ ಕಿಶೋರ್ ಮಾಸ್ಟರ್ ಚೆನ್ನಾಗಿ ಇದು ಮಾಡಿದ್ರು. ಅಷ್ಟೇ, ಹಾ ಆಯ್ತು ಸರ್, ಫಸ್ಟ್ ಸ್ವಲ್ಪ ಪಾಸ್ ಆಯ್ತು. ನಮಸ್ತೆ ಸರ್, ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಇವತ್ತು ಬಂದಿದ್ದಾರೋ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಸ್ಪೆಷಲಿ ಉಮಾಪತಿ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ನಿಮ್ಮ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಲ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೈಟ್ ಸಿನಿಮಾ, ಸೊ ನೀವೆಲ್ಲರೂ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು. ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ, ರೈಟ್ ಮೂವಿ. ಆ್ಯಂಡ್ ಇಟ್ಸ್ ಒನ್ ಜರ್ನಿ ಲವ್ ಸ್ಟೋರಿ. ಸೊ ಒನ್ ಜರ್ನಿ ಲವ್ ಸ್ಟೋರಿ. ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇದ್ರಲ್ಲಿ ಹೇಳ್ಬೇಕಂದ್ರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್. ಜರ್ನಿ ಅಂದರೆ ತುಂಬ ಇಷ್ಟ, ರೈಡ್ ಅಂದರೆ ತುಂಬ ಇಷ್ಟ. ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡೋ ಆ ಜಾಗಕ್ಕೆ ಹೋಗೋದು ಅಂದರೆ ಒಂದು ಕ್ರೇಜ್. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ. ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್, ನನಗೆ ತುಂಬ ಚೆನ್ನಾಗಿ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನನ್ನ ನಂಬಿ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ, ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಅಷ್ಟೇ. ನಾನು ಥ್ಯಾಂಕ್ ಯು ಇಲ್ಲಿ ನೆರವೇರಿಸಿದಂಥ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಶ್ರೀ ಉಮಾಪತಿ ಸರ್, ಚೇತನ್ ಸರ್, ಮತ್ತು ವೇಣುಗೋಪಾಲ್ ಸರ್, ಮತ್ತು ನಮ್ಮ ಕಿಶೋರ್, ನೀರಜ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಿಲ್ ಕುಮಾರ್ ಸರ್, ನಮ್ಮ ಅನ್ನದಾತರು ರಾಮಕೃಷ್ಣ ಸರ್, ಮತ್ತು ನಮ್ಮ ಹೀರೋ ಆ್ಯಕ್ಷನ್ ಹೀರೋ ವೆಂಕಟೇಶ್ ಗೌಡ, ಮತ್ತು ನಮ್ಮ ಕೆರೆಬೇಟೆ ಸರ್ ಗೌರಿ ಶಂಕರ್ ತನ್ವಿ, ಮತ್ತು ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ರೈಡ್ ಅಂತ ಸಿನಿಮಾ, ಇದು ಹುಟ್ಟಿದ್ದು 2018 ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್. ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತು ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ಏನೇನಿದೆ, ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ. ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ. ಒಂದು ಫ್ಯಾಮಿಲಿ ಮುಜುಗಾರ ಇಲ್ಲದೆ ಒಂದು ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ತಾತಾಜಿ ಜೊತೆ ಕೂತ್ಕೊಂಡು ನೋಡುವಂಥ ಸಿನಿಮಾ, ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಒಂದು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್. ನಿಮ್ಮ ಟ್ರೈಲರ್ ನೋಡಿ ನಿಮ್ಗೆ ಏನನ್ಸಿದೆ ಅಂತ ನೀವೇ ಹೇಳಬೇಕು. ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಇರಬೇಕು.
ನಮ್ಮ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಮಾಡಿ ದಯವಿಟ್ಟು. ಸರ್, ಇಟ್ಸ್ ಎ ಜರ್ನಿ ಲವ್ ಸ್ಟೋರಿ, ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ, ಪ್ಲಸ್ ಮರ್ಡರ್ ಮಿಸ್ಟ್ರಿ ಇದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ. ನಾನು ಹೇಳಿಲ್ವ ಆವಾಗಲೇ ಎಲ್ಲ ಕಂಟೆಂಟ್ ಇದೆ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಿಮ್ಗೆ ಏನಂದರೆ ಫಸ್ಟ್ ಸೀನಲ್ಲೇ ನಿಮ್ಮನ್ನ ಕುಣಿಸುತ್ತೆ ಚೇರ್ ಮೇಲೆ. ಸರ್, ಟೆಕ್ನಿಷಿಯನ್ಸ್ ಬಂದುಬಿಟ್ಟು ನಾನು ನಿರ್ದೇಶಕ, ನಮ್ಮ ಎಡಿಟರ್ ಶಿವರಾಜ್ ಮೇಹಂತ ಅವ್ರು ಬಂದಿಲ್ಲ, ಸ್ವಲ್ಪ ಏನೋ ಬೇರೆ ಇದರಲ್ಲಿದ್ದರು. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸುನೀಲ್ ಕುಮಾರ್ ಅಂತ, ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವ್ರ ಮಗನೇ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ಹೆಂಗೆ ಸಾಂಗ್ಸನ್ನ ಇಷ್ಟಪಟ್ಟಿದ್ದೀರಲ್ವ ಅದೇ ಥರನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮಗೆ ರೀ ರೆಕಾರ್ಡಿಂಗಲ್ಲಿ ಸಿಗುತ್ತೆ. ಮತ್ತು ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ, ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರೆದಿರ್ತೀನಿ, ಒಂದೊಂದು ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರೆದಿರ್ತೀನಿ, ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು, ತುಂಬ ಖುಷಿಯಾಯಿತು. ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ, ತುಂಬ ಕ್ವಾಲಿಟಿಲೇ ಮಾಡಿದ್ದೀವಿ ನಾವು. ಮತ್ತು ಇನ್ನೇನು ಸರ್, ಕ್ಯಾಮ್ರಾಮನ್ ಡಿ ಒ ಪಿ ನಾ ಇಸ್ನಾಗರಾಜ್ ಅಂದ್ಬಿಟ್ಟು, ಅವರು ಕೊಕ್ಕೇನ ಅಂತ ಒಂದು ಸಿನಿಮಾ ಡಿ ಒ ಪಿಲಿ ಬ್ಯುಸಿ ಇದ್ದಾರೆ, ಸೊ ಅಲ್ಲಿ ಹೋಗಿದ್ದಾರೆ. ಸರ್, ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಗಳೂರು, ಸಿರ್ಸಿ ಫಾರೆಸ್ಟ್, ಗೋಕರ್ಣ, ಮುರುಡೇಶ್ವರ, ಅಲ್ವರೊಂದು ಒಂದು 60-70% ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್. ಇದರಲ್ಲಿ ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು. ಅಂದರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ಕ್ಲೂ ಕೊಡ್ತೀನಿ ಅಷ್ಟೇ. ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ, ಅವನು ಮದುವೆ ಒಪ್ಪಿಸ್ತಾನೆ, ಟ್ರೈಲರ್ ನೋಡಿದ್ರಲ್ಲ, ಮದುವೆಗೆ ಒಪ್ಪಿಸಿರ್ತಾನೆ ತಂದೆ ತಾಯಿನ. ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹುಚ್ಚು ಹೀರೋಯಿನ್ಗೆ. ಸರಿ, ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡ್ಬಿಡೋಣ, ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊರಡ್ತಾರೆ. ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾಳೆ. ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಗೆ, ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನು ಪ್ರಾಬ್ಲಮ್ ಆಗದಿರಂಗೆ ಜೊತೇಲೇ ಇರ್ತೀನಿ ಅಂತ ಹೇಳ್ತಾರೆ. ಕಿಡ್ನಾಪ್ ಆಗ್ತಾರೆ. ಸೊ ನಿಮ್ಮ ಜೊತೆ ಯಾರಾದರೂ ಒಂದು ನೀವು ನಂಬಿ ಕರ್ಕೊಂಡೋದಾಗ ಅವರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗಲ್ಲಿ, ಸೊ ನಿಮ್ಮ ಫೀಲಿಂಗ್ಸ್ ಏನಿರ್ಬೋದು, ಅವಳು ಸಿಗ್ತಾಳಾ ಸಿಗಲ್ವಾ, ಇದರಿಂದ ಏನೇನು, ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲೇ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ಸರ್, ಹಿಂದೆ ನಾನು ಅಂಬಾಸಡರ್ ಅಂತ ಸಿ ವಿ ಅಶೋಕ್ ಕುಮಾರ್ ಅಂದ್ಬಿಟ್ಟು ಅಂಬಾಸಡರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಹರೇರಾಮ ಹರಕೃಷ್ಣ ಅಂತ ಮಾಡಿದ್ರು, ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದು ಅಂದ್ಬಿಟ್ಟು ನಂಜನಗೂಡು ಮೂಲತಃ ಅವರು, ಅವ್ರದ್ದು ಕೋ ಡೈರೆಕ್ಟರ್ ಮಾಡಿದ್ದೆ. ಒಂದು ಮಕ್ಕಳು ಮೂವಿ ಏಕತೆ ಅಂತ, ಅದರಲ್ಲೂ ಕೋ ಡೈರೆಕ್ಟರ್ ಮಾಡಿದ್ದೆ ಸರ್. ಇನ್ನೊಂದು ಸಲ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ, ಬಟ್ ಅವೆಲ್ಲ ನಡೀತಿದೆ.